ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶೋಭಾ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ನೆನೆಸ್ಕೊಂಡ್ರೇ ಬಾಯಿನೀರು ಬರುವಂಥ, ಒಳಗಡೆಯಿಂದ ಜ್ಯೂಸಿಯಾಗಿ ಹಾಗೆ ಹೊರಗಡೆಯಿಂದ ಗರ್ಗರಿಯಾಗಿರುವಂಥ ಒಂದು ಹೊಸ ಚಿಕನ್ ಫ್ರೈ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ. ಅದ್ರ ಜೊತೆಗೆ ಡಿಪ್ಪಿಂಗ್ ಸಾಸ್ನು ಸಹ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಬನ್ನಿ, ತಡ ಮಾಡದೆ ಈ ಸೂಪರ್ ಕ್ರಿಸ್ಪಿ ಆಗಿರುವಂಥ ಚಿಕನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲನೇದಾಗಿ ಒಂದು 5 ಚಿಕನ್ ಲೆಗ್ ಪೀಸನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು, ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ತಗೊಂಡಿದ್ದೀನಿ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೀವೇನಾದ್ರೂ ಲೆಗ್ ಪೀಸ್ ಇಲ್ಲ ಅಂತ ಅಂದರೆ ನೀವು ಹೋಲ್ ಚಿಕನನ್ನೇ ಸ್ವಲ್ಪ ದಪ್ಪ ದಪ್ಪ ಪೀಸನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ಸೇಮ್ ಇದೇ ರೆಸಿಪಿನ ಫಾಲೋ ಮಾಡಿಕೊಂಡು ಮಾಡ್ಕೊಳ್ಳಿ. ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳೋದಕ್ಕೆ ಇಲ್ಲಿ ಒಂದು ಬೌಲ್ಗೆ ನಾನು 1 ಮೊಟ್ಟೆನ ತಗೊಂಡಿದ್ದೀನಿ. ಅದ್ರ ಜೊತೆ 1 ಟೀಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಮತ್ತು 1 ಟೀಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ 1-2 ಒಣಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಟ್ಟು ಕುಟ್ಕೊಂಬಿಟ್ಟು ಹಾಕೊಳ್ಳಿ. ನೋಡಿ, ಇವಾಗ ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ. ಮತ್ತು 1/2 ಟೀಸ್ಪೂನಷ್ಟು ಮೆಣಸು ಪುಡಿ ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಪುಡಿ, 1.5 ಟೀಸ್ಪೂನಷ್ಟು ಚಾಟ್ ಮಸಾಲೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಮೀಡಿಯಂ ಸೈಜ್ದು ನಿಂಬೆಹಣ್ಣನ್ನು, 1/2 ನಿಂಬೆಹಣ್ಣನ್ನ ತೊಗೊಂಬಿಟ್ಟು ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡ್ರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು 1-4 ಡ್ರಾಪ್ ಅಷ್ಟು ರೆಡ್ ಫುಡ್ ಕಲರ್ನ ಹಾಕ್ಕೊತಿದ್ದೀನಿ. ನಿಮಗೆ ಇಲ್ಲಿ ಫುಡ್ ಕಲರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಅದು ಕಂಪ್ಲೀಟಾಗಿ ಆಪ್ಷನಲ್ಲು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ಏನಾದರೂ ಅಕ್ಕಿ ಹಿಟ್ಟು ಏನಾದರೂ ಇಲ್ಲ ಅಂತ ಅಂದರೆ ನೀವು 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು. ಕಾರ್ನ್ ಫ್ಲೋರು ಇಲ್ಲ ಅಂತ ಅಂದರೆ ನೀವು 2.5 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಟೋಟಲ್ ಆಗಿ 1¼ ಕೆಜಿಯಷ್ಟು ಚಿಕನನ್ನ ತಗೊಂಡಿರೋದ್ರಿಂದ ನಾನು ಇವಾಗ ತೋರಿಸ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳು ಕರೆಕ್ಟಾಗಿ 1¼ ಕೆಜಿಗೆ ಆಗುತ್ತೆ. ನೀವೇನಾದರೂ ಜಾಸ್ತಿ ಮಾಡಿಕೊಂಡ್ರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಜಾಸ್ತಿ ಹಾಕ್ಕೊಂಬಿಟ್ಟು ನೀವು ಮಾಡ್ಕೊಬೇಕಾಗುತ್ತೆ. ಮತ್ತು ಈ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಚಿಕನ್ ಏನಿದೆ ಅದು ತುಂಬ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ನೋಡಿ, ಎಲ್ಲ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಚಿಕನ್ ಲೆಗ್ ಪೀಸ್ಗಳನ್ನ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಎಲ್ಲ ಚೆನ್ನಾಗಿ ಸ್ವಲ್ಪ ಚಿಕನ್ಗೆ ಅಂಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ 1-2 ಆದರೂ ನೀವು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನಿಮ್ಮ ಹತ್ರ ಏನಾದರೂ ಟೈಮ್ ಇಲ್ಲ ಆವಾಗಲೇ ಮಾಡ್ಕೊಬೇಕಂದ್ರೆ ಅಟ್ಲೀಸ್ಟ್ 1½ ಗಂಟೆನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಷ್ಟು ನಮಗೆ ಚಿಕನ್ ತುಂಬ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬರ್ತದೆ. ನೋಡಿ, 1 ಲಿಡ್ಡನ್ನ ಕ್ಲೋಸ್ ಮಾಡಿ ಇಲ್ಲಿ ನಾನು 1 ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಿದ್ದೀನಿ. ನೋಡಿ, 1 ಟೈಮ್ ಆದಮೇಲೆ ಚಿಕನ್ ಎಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೊಂಡಿದ್ದಾವೆ. ಇವಾಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಏನಾದರೂ ಟೈಮ್ ಇದ್ದರೆ ನೀವು ಮುಂಚೆನೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಮಾಡ್ಕೊಬೋದು. ಬನ್ನಿ, ಇವಾಗ ಈ ಚಿಕನ್ ಲೆಗ್ ಪೀಸ್ಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೈ ಮಾಡ್ಕೊಳೋದಕ್ಕೆ ನಾನು ಮೀಡಿಯಂ ಹುರಿನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆನೂ ಅದುವಾಗಿ ಕಾದಿದೆ. ಇವಾಗ ಒಂದೊಂದೇ ಲೆಗ್ ಪೀಸ್ಗಳನ್ನ ಹಾಕ್ಕೊಂಬಿಟ್ಟು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಕೊಂಡು ಕೂಡ್ಲೇ ಅದು ತಿರುಗಿಸೋದಕ್ಕೆ ಹೋಗ್ಬೇಡಿ. 1-2 ನಿಮಿಷ ಅದು ಹಂಗೆ ಬೇಯಿರಲಿ. ಆಮೇಲೆ 1-3 ನಿಮಿಷ ಆದಮೇಲೆ 1 ಸ್ಪೂನ್ ಇಲ್ಲ ಅಂತ ಅಂದರೆ 1 ಫೋರ್ಕ್ನ ತೊಗೊಂಬಿಟ್ಟು ನೀವು ತಿರುಗಿಸ್ಕೊಂತ ಬೇಯಿಸ್ಕೊಬೇಕು. ಇಲ್ಲಿ ಚಿಕನ್ ಕಂಪ್ಲೀಟಾಗಿ ಬೇಯೋದಕ್ಕೆ 15-16 ನಿಮಿಷ ಟೈಮ್ ತೊಗೊಳುತ್ತೆ. ಅಲ್ಲಿ ತನಕ ಮಧ್ಯ ತಿರುಗಿಸ್ಕೊಂತ ಉರಿನ ಮೀಡಿಯಂ ಹೀಟಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾನು ಇದೇ ಥರ ಚಿಕನ್ ಲೆಗ್ ಪೀಸ್ಗಳನ್ನ ಉಪಯೋಗಿಸ್ಕೊಂಬಿಟ್ಟು ಚಿಕನ್ ಲಾಲಿಪಪ್ ಮತ್ತು ತಂದೂರಿ ಚಿಕನನ್ನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಅದ್ರ ರೆಸಿಪಿಗಳ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಅದನ್ನು ಸಹ ಒಂದ್ಸಾರಿ ನೋಡಿ. ತುಂಬ ಅಂದರೆ ತುಂಬ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ಸೊ ಅದರಿಂದ ಆ ರೆಸಿಪಿಗಳನ್ನೂ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ಇವಾಗ ನಾನು ಆಲ್ಮೋಸ್ಟ್ 1 13-14 ನಿಮಿಷ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಉರಿನ ನೀವು ಫುಲ್ ಮೀಡಿಯಮ್ ಟು ಲೋನಲ್ಲೇ ಇಟ್ಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು. ಅದೇನಾದರೂ ಉರಿ ಜಾಸ್ತಿ ಇದ್ದು ಎಣ್ಣೆ ಜಾಸ್ತಿ ಕಾಯ್ಕೊಂಬಿಟ್ರೆ ಹಾಕೋದ ತಕ್ಷಣ ಅದು ಕಲರ್ ಬಂದ್ಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಮಾಂಸ ಹಂಗೆ ಹಸಿ ಹಸಿ ಇರುತ್ತೆ. ಅದರಿಂದ ಮೀಡಿಯಮ್ ಟು ಲೋನಲ್ಲೇ ಇಟ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, 15 ನಿಮಿಷ ಆದಮೇಲೆ ಚಿಕನ್ನ ತೆಗೆದು ನಾವು ಪ್ಲೇಟಲ್ಲಿ ಇಟ್ಕೊತಿದ್ದೀನಿ. ಇದೇ ಥರ ಎಲ್ಲ ಚಿಕನನ್ನು ನೀವು ಬೇಯಿಸ್ಕೊಬೇಕು. ನೋಡಿ, ಡಿಪ್ಪಿಂಗ್ ಸಾಸ್ನ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ 1 ಬೌಲ್ಗೆ 1/2 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮತ್ತು 1-2 ಟೀಸ್ಪೂನಷ್ಟು ಗ್ರೀನ್ ಚಟ್ನಿ.
ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸನ ಹಾಕೊಂತಿದ್ದೀನಿ. ಮತ್ತೆ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ. ನೋಡಿ, ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೊಸರನ್ನ ಆದಷ್ಟು ಗಟ್ಟಿ ಇರೋದನ್ನೇ ತಗೊಂಬಿಟ್ಟು ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಪ್ಲೈನ್ ಯೋಗರ್ಟ್ ಅಂದ್ರೆ ಪ್ಲೈನ್ ಮೊಸರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಯಾವುದೇ ಫ್ಲೇವರ್ ಇಲ್ಲದೆ ಇರೋದನ್ನ ಉಪಯೋಗಿಸ್ಕೊಬೇಕು. ನೋಡಿ, ಹಾಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಗ್ರೀನ್ ಚಟ್ನಿ ಏನಾದ್ರೂ ಇಲ್ಲ ಅಂತ ಅಂದ್ರೆ ನಾನು ಅದ್ರ ಇಂಗ್ರೀಡಿಯೆಂಟ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಅದನ್ನ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ಇಲ್ಲ ನೀವು ರೆಗ್ಯುಲರ್ ಆಗಿ ಚಾಟ್ಸ್ ನ ಮಾಡ್ಕೊಳೋದಿಕ್ಕೆ ಯಾವ ಗ್ರೀನ್ ಚಟ್ನಿ ಉಪಯೋಗಿಸ್ತೀರಾ ಅದನ್ನ ಹಾಕೊಂಬಿಟ್ಟು ನೀವು ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಚಿಕನ್ ಅನ್ನು ಫ್ರೈ ಮಾಡ್ಕೊಂಡಾಯ್ತು ಮತ್ತೆ ಅದ್ರ ಜೊತೆಗೆ ಡಿಪ್ಪಿಂಗ್ ಸಾಸ್ ಅನ್ನು ರೆಡಿ ಆಯ್ತು. ಇವಾಗ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂತಿದ್ದೀನಿ. ಈರುಳ್ಳಿ ಮತ್ತೆ ನಿಂಬೆಹಣ್ಣು ಜೊತೆ ಈ ಡಿಪ್ಪಿಂಗ್ ಸಾಸ್ ನ ಹಚ್ಕೊಂಬಿಟ್ಟು ತಿಂತಾ ಇದ್ರೆ ವಾವ್, ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೋಡಿ, ಹೊರಗಡೆಯಿಂದ ಅಂತೂ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆನೂ ಅಷ್ಟೇ ಅಷ್ಟೇ ಜ್ಯೂಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಯವ್ರ ಜೊತೆ, ಎಲ್ಲರ ಜೊತೆನೂ ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.